₹2,90,000 ಬನ್ನಿ ಸರ್ ತಗೊಂಡೋಗಿ. ₹2,80,000 ಬನ್ನಿ ಸರ್ ತಗೊಂಡೋಗಿ ಸರ್. ₹2,70,000 ಒಪ್ಪಿಲ್ಲ ಸರ್ ನಾನು ಈ ಪ್ರೈಸ್ಗೆ, ಇನ್ನೂ ಕಮ್ಮಿ ಮಾಡಿ, ಕಮ್ಮಿ ಮಾಡಿ ಸರ್. 3,95,000 ಹೋಗಿ ಸರ್. 3,95,000 ನಮ್ಗಂದ ನನ್ಗಲ್ಲ, ನಮ್ ಕಸ್ಟಮರ್ಗ ಅದ್ ಬೇಡವೇ ಬೇಡ, ಆ ಪ್ರೈಸ್ ಬೇಡವೇ ಬೇಡ. ಒಂದ್ ಬೆಸ್ಟ್ ಪ್ರೈಸ್ ಆಗಿರ್ಬೇಕು. 3,50,000 ಅದಕ್ಕಿಂತ ಕಮ್ಮಿ ಸರ್. ಸಿವಿಲ್ ಸ್ಕೋರ್ ಬೆಸ್ಟ್ ಆನ್ ಸಿವಿಲ್ ಸ್ಕೋರ್. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಐಟಿ ರಿಟರ್ನ್ ಇದ್ರೆ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋಣ ಬನ್ನಿ. ಅದ್ಬಿಡಿ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಮಾಡ್ತೀರಾ? ಒಂದೇ ಬೆಲೆ ಹೇಳ್ತಾ ಇದ್ದೀನಿ, 5.5 ಮುಗಿಸ್ಕೊಡ್ತೀನಿ. 5,50,000 ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸಿಂಗ್ ಕೊಡ್ತೀನಿ. 4,95,000 ಕೋಟ್ ಮಾಡ್ತಾ ಇರೋದು, ಅದ್ನಲ್ಲಿ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 4,65,000. ಶರಣ್ರಿ ಎಲ್ಲರೂ, ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದ್ಸರ್ತಿ ವೀಲ್ಸ್ ಬೆಂಗಳೂರು ಲಾವಿಶ್ ವೀಲ್ಸ್ ಅಲ್ಲಿ ಬಂದಿದ್ದೀವಿ ಅಂತ ಹೇಳ್ಬೋದು. ತುಂಬಾ ಗಾಡಿಗಳ ಕಲೆಕ್ಷನ್ ಇದೆ. ಲಾವಿಶ್ ಅಂತಂದ್ರೆ ಒಂದು ಲಕ್ಸುರಿ ಗಾಡಿಗಳು ಇರೋದಿಲ್ಲಿ. BMW ಲೈಕ್ ಜೀಪ್ ಕಂಪಾಸು, ಡೀಸೆಲ್ ವೇರಿಯಂಟು, ಹಾಗೆ ನಿಮಗೆ i20 ನೋಡ್ಬೋದು, ಇದು ಸ್ವಿಫ್ಟ್ಗಳು ನೋಡ್ಬೋದು. ತುಂಬಾ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇವಾಗ ರಂಜಾನ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಒಂದು ಆಫರಲ್ಲಿ ಗಾಡಿ ಕೊಡ್ತೀನಿ, ಬನ್ನಿ ಸರ್. ಒಂದು ಕಸ್ಟಮರ್ಗೆ ಒಳ್ಳೇದಾಗಲಿ, ಒಂದು ಕಮ್ಮಿ ಪ್ರೈಸಲ್ಲಿ ಇದೊಂದು ತಿಂಗಳಲ್ಲಿ ಗಾಡಿ ತೊಗೊಂಡೋಗ್ಲಿ ಅಂತ ಹೇಳ್ತಿದ್ರು. ಸರ್ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಸರ್. ಮತ್ತೆ ಇವಾಗ ಏನು ರಂಜಾನ್ ಒಂದು ಮಂತ್ ಅಲ್ಲಿ ಎಲ್ಲ ಗಾಡಿಗಳು ಸೇಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ? ಹೌದು ಸರ್, ಹೌದು ಸರ್, ಎಲ್ಲ ಗಾಡಿ ಸೇಲ್ ಮಾಡಬೇಕು. ಬೆಸ್ಟ್ ಅಂಡ್ ಬೆಸ್ಟ್ ಆಫರ್ ಕೊಡೋಣ ಕಸ್ಟಮರ್ಗೆ, ಬೆಸ್ಟ್ ಡೀಲ್ ಕೊಡೋಣ, ಬೆಸ್ಟ್ ವೆಹಿಕಲ್ಸ್ ಕೊಡೋಣ ರಂಜಾನ್ ಸ್ಪೆಷಲ್ ಅಲ್ಲಿ ಅಂತ. ಓಕೆ, ಪ್ರೈಸಿಂಗ್ ಅಲ್ಲಿ ಹೋಗೋದಾದ್ರೆ ಯಾವ ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ? ಸರ್ ನಮ್ಮ ಹತ್ರ ಪ್ರೈಸಿಂಗ್ ಬಂದ್ಬಿಟ್ಟು 2,70,250 ಇಂದ ಶುರು ಆಗುತ್ತೆ, 10,00,000 ಅಷ್ಟೂ ಹೋಗುತ್ತೆ ಸರ್ ಗಾಡಿ. ಲಾವಿಶ್ ಅಂತಂದ್ರೆ ಏನು ಸರ್? ಲಾವಿಶ್ ಅಂದ್ರೆ ಲಕ್ಸುರಿ ಆಗುತ್ತೆ. ಲಕ್ಸುರಿ ಸರ್, ಲಕ್ಸುರಿ ವೆಹಿಕಲ್ಸ್ ಇದೆಯಾ? ಹೌದು ಸರ್, ಲಕ್ಸುರಿ ಇದೆ ಸರ್, ಆಲ್ರೆಡಿ ಒಂದ್ ಇದೆ ಸರ್ ಲಕ್ಸುರಿ. ಹೌದಾ? ಅದಾದ ನಂತರ ಸರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ? ಇರ್ಟಿಗಾ ಇದೆ, ಇನೋವಾಗಳಿದೆ, ಇಟಿಗಾ, ಇನೋವಾ, ಜೀಪ್ ಕಾಂಪೋಸ್ ಇದೆ, ಅದಾದ್ಮೇಲೆ ಪೆಜೋರೋ ಸ್ಪೋರ್ಟ್ಸ್ ಇದೆ, ಎಲ್ಲಾರು ಫೇವ್ರೇಟ್ ಪೆಜೋರೋ ಸ್ಪೋರ್ಟ್ಸ್. ರೋಡ್ ಅಲ್ಲೂ ಓಡಾಡಬೇಕು, ಆಫ್ ರೋಡ್ ನಲ್ಲಿ ಓಡಾಡಬಹುದು ಆತರ. ಲೋನ್ ಹೋಗೋದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಾರೆ? ಆಲ್ ಓವರ್ ಕರ್ನಾಟಕ ಅಂದ್ರೆ ಮ್ಯಾಕ್ಸಿಮಮ್ 100 kilometers ಇರತ್ತೆ ಸರ್ ನಮ್ಮ ಹತ್ರ. ಮ್ಯಾಕ್ಸಿಮಮ್ 100 kilometers ಲೋನ್ ಮಾಡ್ಕೊಡ್ತೀನಿ, ಬರೀ ಕೆ ವೆಹಿಕಲ್ಗೆ, ಅದರ್ ಸ್ಟೇಟ್ಗೆ ಲೋನ್ ಆಗಲ್ಲ ಸರ್. ಓಕೆ, ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ NOC ಅಲ್ಲಿ ಗಾಡಿ ಕೊಡ್ತೀರಾ ಅದರ್ ಸ್ಟೇಟ್ಗೆ ಅಂತ ಹೇಳಿ? ಹೌದು ಸರ್. ಓಕೆ, ಎಷ್ಟು ಎಷ್ಟು ಮಂತ್ ಆಯ್ತು ಸರ್ ಲಾವಿಶ್ ವೀಲ್ಸ್ ಓಪನ್ ಆಗಿ? ಆಲ್ಮೋಸ್ಟ್ 10-11 months ಆಯ್ತು ಸರ್. 10-11 months. ಓಕೆ, ಸೊ ಇವಾಗ 2.5 lakhs ಆಲ್ಮೋಸ್ಟ್ 10 lakhs ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ, ವಿಡಿಯೋದಲ್ಲಿ ಹೇಳಿದ್ರು ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಸರ್ ಬಂದ್ರೆ? ಮಾಡಿದ್ರೆ ನೆಗೋಷಿಯೇಬಲ್ ಮಾಡ್ತೀನಿ, ಇಲ್ಲಾಂದ್ರೆ ಒಂದೇ ಶಾರ್ಟ್ಲಿ ಕ್ಲೋಸ್ ಮಾಡ್ತೀನಿ. ವಿಡಿಯೋದಲ್ಲೇ ಒಂದು ಫಿಕ್ಸ್ ಪ್ರೈಸ್ ಹೇಳಿದಿರಾ ಅಂತ ಹೇಳ್ಬೋದು. ಹೌದು. ಓಕೆ, ಬಂದ್ಬಿಟ್ಟು ನೋಡಿ ವಿಡಿಯೋದಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೋಷಿಯೇಟ್ ಮಾಡಿ ನಾನೇ ಮಾಡಿಸಿದೀನಿ, ಅದು ಫಿಕ್ಸ್ ಪ್ರೈಸ್ ಆಗಿರುತ್ತೆ. ಬಂದ್ ಮಾತಾಡಿ, ಗಾಡಿ ಒಂದ್ಸರ್ತಿ ನೋಡಿ, ಒಂದಲ್ಲ 2 ಸರ್ತಿ. ಆಮೇಲೆ ನಮ್ದು ಪರ್ಸನಲ್ ಲಾವಿಶ್ ವೀಲ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಾದ ಮೇಲೆ ಇನ್ಸ್ಟಾ ಐಡಿ ಇದೆ, ಅದ್ಮೇಲೆ ಪೋಸ್ಟ್ ಲೈಟ್ಲಿ. ಓಕೆ, ಮತ್ತೊಂದು ಸರ್, ಲಾವಿಶ್ ವೀಲ್ಸ್ ಅಲ್ಲಿ ಕಾರ್ ತಗೊಂಡ್ರೆ 5 spa, ಇದು ಫೋಮ್ ವಾಷಿಂಗ್ ಫ್ರೀ ಅಂತ ಬರುತ್ತಲ್ಲ, ಅದೇನು ಸರ್? ಅದು ಫೋಮ್ ವಾಶ್ ಕೊಡ್ತೀನಿ ಸರ್. ಯಾವಾಗೇನು ನೀವು ಗಾಡಿ ಇವಾಗ ಡಿಲಿವರಿ ತಗೊಳ್ಳಿ, 1 ವರ್ಷ ಆದ್ಮೇಲೆ ಬನ್ನಿ, ಗಾಡಿ ಫ್ರೀನಲ್ಲಿ ವಾಶ್ ಮಾಡ್ಕೊಡ್ತೀನಿ. ಫೋಮ್ ವಾಶ್ ಮಾಡ್ಕೊಡ್ತೀನಿ, ಫೋಮ್ ವಾಶ್ ಮಾಡ್ಕೊಡ್ತೀನಿ. ಹೊರಗಡೆ ಫೋಮ್ ವಾಶ್ ನಿಮ್ಗೆ ಇಲ್ಲ ಇಲ್ಲ ಅಂದ್ರೆ ಒಂದು 2,000 ಮೋರ್ ದನ್ 2,000 ಇರ್ಬೋದು ಸರ್. ಹೌದು ಸರ್, ಹೌದು ಸರ್. ಅಂಡ್ ಫೋಮ್ ವಾಶ್ ಅಂದ್ರೆ ಇಂಟೀರಿಯರ್ ಎಲ್ಲ ವಾಶ್ ಮಾಡ್ಕೊಡ್ತಾರೆ? ಇಂಟೀರಿಯರ್ ಹೊರಗಡೆ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ, ಎಲ್ಲ ಕಂಪ್ಲೀಟ್ಲಿ. ಇವಾಗ ನೀವು ಮಡ್ ಹಾಕೊಂಡ್ ಬನ್ನಿ, ಎಲ್ಲ ರೆಡ್ ಕಲರ್ ಮಾಡ್ಕೊಂಡ್ ಬನ್ನಿ, ಗಾಡಿ ವೈಟ್ ಕಲರ್ ಮಾಡಿ ಕಳಿಸ್ತೀನಿ. ಮತ್ತೊಂದೇನಂತಂದ್ರೆ ನಾರ್ಮಲ್ ವಾಶ್ ಮಾಡೋಕ್ಕಿಂತ ಫೋಮ್ ವಾಶ್ ಬೆಸ್ಟ್ ಅಂತ ಹೇಳ್ಕೊತೀನಿ. ಒಳಗಡೆ ಆತರ ಬರುತ್ತೆ, ಅದೆಲ್ಲ ಮಾತಾಡಿ. ನೀವು ಒಂದು ಬೆಸ್ಟ್ ಆಫರ್ ರಂಜಾನ್ ಅಲ್ಲಿ ಫೋಮ್ ವಾಶ್, 5 foam wash ಫ್ರೀ ಕೊಡ್ತಿದ್ರೆ. ಹೊಸ ಕಾರ್ ತಗೊಂಡಂಗೆ ಸರ್ವಿಸಿಂಗ್ ಕೊಡ್ತಾರಲ್ವ ಸರ್ವಿಸ್ ಬುಕ್ ಅಲ್ಲಿ, ಆತರ ಆವಿಷ್ಕಾರ ಅಂತ ಆತರ ಆಫರ್ ಇದೆ ಅಂತ ಹೇಳ್ಬೋದು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡಣ, ಡಿಲೇ ಮಾಡೋದು ಬೇಡ ಸರ್. ಖಂಡಿತ ಖಂಡಿತ ಮಾಡಿ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಫಸ್ಟ್ ಲಾವಿಶ್ ಕಾರ್ಸ್ ಅಂತ ಅಂದ್ರೆ ಒಂದು ಲಕ್ಸುರಿ ಫೀಲ್ ಬರುತ್ತೆ. ಹೆಸರೇ ಲಾವಿಶ್ ಅಂತ ಅಂದ್ರೆ ಲಕ್ಸುರಿ ಗಾಡಿಗಳು ಇಟ್ಟೇ ಇಡಬೇಕು ಇವರು. ಸರ್, ಎಷ್ಟು ಲಕ್ಸುರಿ ವೆಹಿಕಲ್ ಸಿಗುತ್ತೆ ಸರ್? ಸರ್, ಸದ್ಯಕ್ಕೆ ಒಂದ್ ಲಕ್ಸುರಿ ವೆಹಿಕಲ್ ಬಂದಿದೆ, BMW 320D. ಲಕ್ಸುರಿ ಲೈನ್ ಎಲ್ಲರಿಗೂ ಗೊತ್ತು, ಲಕ್ಸುರಿ ಲೈನ್ 2012 ಮಾಡೆಲ್ ಬೆಂಗಳೂರಿನಲ್ಲಿ ಬಂದಿಲ್ಲ ಅಂತ, UPನಲ್ಲಿ ಬಂದಿದೆ. UP ರಿಜಿಸ್ಟ್ರೇಷನ್ ಇದು. ಓಕೆ, ಒಳ್ಳೆ ಬ್ರ್ಯಾಂಡೆಡ್, ಒಳ್ಳೆ ಬ್ಯೂಟಿಫುಲ್ ಕಲರು, ಮತ್ತೆ ಬ್ಯೂಟಿಫುಲ್ 100% ಆಕ್ಸಿಡೆಂಟ್ ಫ್ರೀ ಗಾಡಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಮಕ್ಕಳದು ಫೇವ್ರೇಟ್ ಅಂದ್ರೆ, ಫೇವ್ರೇಟ್ ಯಾವುದು ಅಂದ್ರೆ ಗೊತ್ತು ಅಲ್ವಾ ಎಲ್ಲಾರ್ಗೆ? ಸನ್ರೂಫ್ ಅಂತ ಕೇಳ್ತಾ ಇರ್ತಾರೆ. ಸನ್ರೂಫ್ ಬಂದಿದೆ ಗಾಡಿನಲ್ಲಿ, ಲಕ್ಸುರಿ ಲೈನ್. ಅದಾದ್ಮೇಲೆ 2012 ಮಾಡೋ ಸಿಂಗಲ್ ಓನರ್, ಸಿಂಗಲ್ ಓನರ್, ಯಾರು ಕೊಡಲ್ಲ. ಸೆಕೆಂಡ್ ಓನರ್ ಸಿಗತ್ತೆ, ಥರ್ಡ್ ಓನರ್ ಸಿಗತ್ತೆ. ಇದ್ನಲ್ಲಿ ಇವಾಗ ನಮ್ಮ ಹತ್ರ ಬಂದಿರೋದು ಬರೀ ಸಿಂಗಲ್ ಓನರ್. ಪ್ರೈಸಿಂಗ್ ಮತ್ತೆ ಬೆಸ್ಟ್ ಪ್ರೈಸಿಂಗ್ ಕೊಟ್ ಮಾಡ್ತಾ ಇದ್ದೀನಿ ಇಲ್ಲಿ ಶೋರೂಮ್ ನಲ್ಲಿ. ಯಾವ್ದು ವಿಡಿಯೋ ಮಾಡಿದ್ರು ಸುಮಾರು ಸತಿ ಆಫರ್
ಸಮೇತ ಆಫರ್ ತರ ಪ್ರೈಸಿಂಗ್ ಕೊಡ್ತೀನಿ ಸರ್. ಲಕ್ಸುರಿ ಶೋರೂಮ್ ಗಳು ಮಾರ್ಕೆಟ್ ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಸ್ವಲ್ಪ ಕಮ್ಮಿ ಇದೆ. ಸೊ ಅಂಡ್ ಲಕ್ಸುರಿ ವೆಹಿಕಲ್ಸ್ ಹೋಗ್ಬೇಕಂದ್ರೆ ಈ ತರ ಕಮ್ಮಿ ಅಂತಂದ್ರೆ ಶೋರೂಮ್ ಗಳು ಕಮ್ಮಿ ಸಿಗುತ್ತೆ, ಲಕ್ಸುರಿ ವೆಹಿಕಲ್ ಕಮ್ಮಿ ಸಿಗುತ್ತೆ ಅಂಡ್ ಪ್ರೈಸಿಂಗ್ ಜಾಸ್ತಿ ಹೇಳ್ತಾರೆ ಸರ್. ನಾನು ಫಸ್ಟ್ ವಿಡಿಯೋ ಮಾಡ್ತಿರೋದು, ನನ್ನ ಕಡೆಯಿಂದ ಬಂದ್ರೆ ಒಂದು ಡೀಲ್ ಆಗ್ಬೇಕು ಸರ್, ಆತರ ಪ್ರೈಸ್ ಕೊಡ್ಬೇಕು ನೀವು ಸರ್. ರಂಜಾನ್ ಸ್ಪೆಷಲ್ ಒಂದೇ ಒಂದು ಡೀಲ್, 8.5 ಕೋಟ್ ಮಾಡ್ತಾ ಇರೋದು, 825 ಗೆ ಮುಗಿಸ್ಕೊಡ್ತೀನಿ ಸರ್. 8,25,000 ನೆಗೋಷಿಯಬಲ್ ಪ್ರೈಸ್ ಇದು, ನೆಗೋಷಿಯಬಲ್ ಫೈನಲ್ ಪ್ರೈಸ್, ಫೈನಲ್ ಪ್ರೈಸ್ 8,25,000, 8,25,000 ವಿತ್ ಎನ್ಒಸಿ ವಿತ್ ಇನ್ಶೂರೆನ್ಸ್, ವಿತ್ ಎನ್ಒಸಿ ವಿತ್ ಇನ್ಶೂರೆನ್ಸ್. ಓಡಿರೋದು ಎಷ್ಟು ಸರ್ ಇದು? 76,000 ರೆಕಾರ್ಡೆಡ್, ರೆಕಾರ್ಡೆಡ್. ಓಕೆ, ಸಿಂಗಲ್ ಓನರ್ ಗಾಡಿ 8,25,000 ಅಂತ ಹೇಳ್ತಿದ್ರೆ, ಹಾಗೆ ನಿಮ್ಗೆ ಇನ್ನೊಂದು ಜೀಪ್ ಕಂಪಾಸ್, ಹಾಗೆ ಇನ್ನೊಂದು ಜೀಪ್ ಕಂಪಾಸ್ ಬೇಕಂದ್ರೆ ರೆಡ್ ಕಲರ್ ಒಂದಿರೋದು ಗಾಡಿ ಮಾತ್ರ ನೋಡಬಹುದು, ಚೆರಿ ರೆಡ್ ಬರುತ್ತೆ. ಅಂಡ್ ಇದು ಯಾವ್ದು, ಯು ಪಿ ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಯು ಪಿ ರಿಜಿಸ್ಟ್ರೇಷನ್ ಇದೆ. ಆಕ್ಚುಲಿ ನಿಮ್ದು ಗಾಡಿಗಳೆಲ್ಲ ಯು ಪಿ ದಲ್ಲಿ ಏನಾದ್ರು ಬ್ರಾಂಚ್ ಇಟ್ಟಿದ್ದೀರಾ ಹಂಗೆ? ಇಲ್ಲ ಸರ್, ನಮ್ಮ ಹತ್ರ ಯು ಪಿ ಇದೆ, ಹರಿಯಾಣಾ ಇದೆ, ದಿಲ್ಲಿ ಇದೆ. ಓಕೆ, ನಾವು ಜಾಸ್ತಿ ಅದರ್ ಸ್ಟೇಟ್ ಗಾಡಿ ಮಾಡೋದು ಸರ್. ಓಕೆ, ಅದರ್ ಸ್ಟೇಟ್ ನೀವು ಕರ್ನಾಟಕ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್, ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಓಕೆ ಸರ್, ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸರ್ ಸಿಂಗಲ್ ಓನರ್, 2018 ಮಾಡಲು, ರೆಡ್ ಕಲರ್ ಗಾಡಿ ನೋಡಬಹುದು, ಬ್ಯೂಟಿಫುಲ್ ಇದೆ, ಒಳ್ಳೆ ಬ್ಯೂಟಿಫುಲ್ ಕಲರ್, ಬ್ಯೂಟಿಫುಲ್ ತರ ಇದೆ. ಈ ಗಾಡಿಗಳು ನಾನು ಫ್ಯೂಚರ್ ಹೇಳೋದಿಲ್ಲ, ಬಿಕಾಸ್ ಎಲ್ಲಾನು ಕವರ್ ಆಗಿರುತ್ತೆ, ಹೇಳಿದ್ರೆ ಯಾವ್ದು ಮಿಸ್ ಆಗೋದಿಲ್ಲ, ಎಲ್ಲಾನು ಇದ್ದೇ ಇರುತ್ತೆ ಇದ್ರಲ್ಲಿ. ಸನ್ ರೂಫ್ ಬರೋದಿಲ್ಲ ಅಲ್ಲ ಸರ್ ಇದಕ್ಕೆ? ಸನ್ ರೂಫ್ ಬರಲ್ಲ ಸರ್. ಓಡಿರೋದು ಸರ್? ಓಡಿರೋದು 999, 1,00,000 7,000 ಕಮ್ಮಿ, 7,000 ಕಮ್ಮಿ. ನೀವೇ ತಗೊಂಡು ಓಡಿಸ್ಬೇಕಷ್ಟೇ 7,000? ಹೌದು ಸರ್. ಅಂಡ್ ಏನ್ ಹೇಳ್ತಿದ್ರ ಸರ್ ಪ್ರೈಸಿಂಗ್ ಇದು? ಸರ್ 11,50,000 ಕೋಟ್ ಮಾಡ್ತಾ ಇರೋದು, ಅದನ್ನಲ್ಲೇನೋ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊ. ಫೈನಲ್ ಪ್ರೈಸ್ ಹೇಳಿ ಸರ್. ಬನ್ನಿ ಸರ್ ಗಾಡಿ ನೋಡಿ, ನೋಡಿದ್ರೆ ರಂಜಾನ್ ಸ್ಪೆಷಲ್ ಅಂತ, ರಂಜಾನ್ ಸ್ಪೆಷಲ್ ಒಳ್ಳೆ ಪ್ರೈಸ್ ಕೊಡ್ತೀನಿ. ನನ್ನ ಕಡೆಯಿಂದ ನಮ್ಮ ಚಾನಲ್ ಕಡೆ ಬಂದ್ರೆ ಒಂದು ಪ್ರೈಸ್ ಫೈನಲ್ ಪ್ರೈಸ್ 11,30,000 ಮಾಡ್ಕೊಡ್ತೀನಿ ಸರ್. ಎಷ್ಟು? 11,30,000. 11,30,000 ಖಂಡಿತ. 11,30,000 ಸರ್. ಡೌನ್ ಪೇಮೆಂಟ್ ಎಷ್ಟು ಆಗ್ಬೋದು ಸರ್? ಕೆ ಆದ್ಮೇಲೆ ಲೋನ್ ಆಗತ್ತೆ ಸರ್, ಡೈರೆಕ್ಟ್ ಲೋನ್ ಆಗಲ್ಲ ಸರ್. ಕೆ ಅದ್ ಮಾಡಿದ್ರೆ ಎಷ್ಟಾಗ್ಬೋದು ಸರ್? ಸರ್ ಸಿವಿಲ್ ಸ್ಕೋರ್ ಬೇಸ್ಡ್ ಆನ್ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ, ಐಟಿ ರಿಟರ್ನ್ ಇದ್ರೆ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲೂ ಜೀಪ್ ಕಂಪಾಸ್ ಸಿಗ್ತದೆ, ಹಾಗೆ ಇದ್ರ ಮೇಲೂ ಆಗತ್ತಾ? ಆಗತ್ತೆ ಸರ್, ಕೆ ಆದ್ಮೇಲೆ ಆಗತ್ತೆ. ಶೋರ್ ಸರ್. ಹಾಗೆ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದವ್ರು ತಗೊಳ್ತಾರೆ, ಎರ್ಟಿಗ ZDI. ಅಂಡ್ ZDI ಅಂತ ಅಂದ್ರೆ ಡೀಸೆಲ್ ವೇರಿಯಂಟು, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ನೋಡ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಫ್ರಂಟ್ ಪ್ರೊಫೈಲ್ ನಿಮ್ಗೆ ತೋರಿಸ್ತಿದ್ದೀನಿ, ಕರ್ನಾಟಕ ಪಾಸಿಂಗು, ಜಯನಗರ ಪಾಸಿಂಗ್ ಆಗಿರೋದು ಸರ್. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಇದು? ಸೆಕೆಂಡ್ ಓನರ್ ಸರ್. ಓಡಿರೋದು ಸರ್? ಕಮ್ಮಿ ಓಡಿದೆ ಗಾಡಿ, ತುಂಬಾ ಕ್ಲಾಸ್ ಇದೆ, ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 98,000 ಕಿಲೋಮೀಟರ್ ಓಡಿದೆ ಗಾಡಿ, ರೆಕಾರ್ಡೆಡ್. 90 ಚೆಕ್ ಮಾಡ್ಕೋಬಹುದು, ಖಂಡಿತ ಚೆಕ್ ಮಾಡ್ಕೊಬಹುದು. ಕೆ ರಿಜಿಸ್ಟ್ರೇಷನ್ ನಂಬರ್, ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ನೋಡ್ಬೋದು ಗಾಡಿ ಮೇಲೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಈ ಒಂದು ಟೈರ್ ಕಂಡೀಷನ್ ಚೆನ್ನಾಗಿದೆ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ZDI ಆಗಿರೋದ್ರೆ ಫುಲ್ಲಿ ಟಾಪ್ ಎಂಡ್ ಎ ಸಿ, ಪವರ್ ಶೇರಿಂಗ್, ಪವರ್ ಅಂಡರ್ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಕಂಪ್ನಿ ಫಿಟೆಡ್ ಏನಿರುತ್ತೆ ಎಲ್ಲ ಅಲ್ವಾ? ಎಲ್ಲ ಇದೆ ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ರಾ ಸರ್? ಒಂದೇ ಬೆಲೆ ಹೇಳ್ತಾ ಇದ್ದೀನಿ, 5.5 ಮುಗಿಸ್ಕೊಡ್ತೀನಿ. 5,50,000, 5,50,000 ಅಂತ ಹೇಳ್ತಿದ್ರೆ ರಂಜಾನ್ ಸ್ಪೆಷಲ್ ಆಫರ್ ನಾವು ಕೋಟ್ ಮಾಡ್ತಾ ಇರೋದು, 5,85,000 ರಂಜಾನ್ ಸ್ಪೆಷಲ್. ನಿಮ್ ಕಡೆಯಿಂದ ಬಂದ್ರೆ 5.5 ಮುಗಿಸ್ಕೊಡ್ತೀನಿ. 5,50,000 ಅಂತ ಹೇಳ್ತಿದ್ರೆ ಸರ್, ಇದ್ರ ಮೇಲೆ ನೆಗೋಷಿಯೇಷನ್ ಬಂದ್ರೆ ನೆಗೋಷಿಯೇಟ್ ಆಗತ್ತಾ ಹೆಂಗೆ ಸರ್? ಖಂಡಿತ ಆಗಲ್ಲ. ಆಗಲ್ಲ, ಖಂಡಿತ ಆಗಲ್ಲ. ಬರೀ ನಾವು ಕಮಿಷನ್ ವೈಸ್ ವರ್ಕ್ ಮಾಡೋದು, ನಮ್ಮ ಹತ್ರ ಏನ್ ಗಾಡಿನಲ್ಲಿ ಏನ್ ಪ್ರೈಸಿಂಗ್ ಇಕ್ಕಲ್ಲ ಸರ್, ಒಳ್ಳೆ ಪ್ರೈಸಿಂಗ್ ನಲ್ಲಿ ಒಳ್ಳೆ ಬ್ಯೂಟಿಫುಲ್ ಗಾಡಿ ಕೊಡ್ತಾ ಇರೋದು. ಓಕೆ, ಹಾಗೆ ನಿಮ್ಗೆ 7-seater ಅಲ್ಲಿ ಮಾರುತಿಯಲ್ಲಿ ಎರ್ಟಿಗ ಬೇಡ ಅಂತಂದ್ರೆ, ಇನ್ನೊಂದು ಟೊಯಾಟೋದಲ್ಲಿ ಇನೋವಾ ಇರೋದು, ವೈಟ್ ಕಲರ್ ಇನೋವಾ ಅಂಡ್ ರೆಡ್ ಕಲರ್ ಇನೋವಾ, ಇನ್ನೊಂದು ಗ್ರೇ ಕಲರ್ ಸರ್. ಇದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ, ಇದು ಬೆಂಗಳೂರು ಪಾಸಿಂಗ್ ಸರ್. 2007-08 ಮಾಡೋದು ಸರ್, 7 ಮ್ಯಾನುಫ್ಯಾಕ್ಚರಿಂಗ್, 8 ರಿಜಿಸ್ಟ್ರೇಷನ್. ಓಕೆ, ಸೆಕೆಂಡ್ ಓನರ್ ಇರೋದು ಗಾಡಿ, ತುಂಬಾ ಕ್ಲಾಸ್ ಇದೆ ಗಾಡಿ, ನೀವು ನೋಡ್ತಾ ಇರ್ಬೋದು. ಪ್ರೈಸಿಂಗ್ ತುಂಬಾ ನೆಗೋಷಿಯಬಲ್ ಪ್ರೈಸಿಂಗ್ ಹಾಕಿದೆ. 1,59,000 ರೆಕಾರ್ಡೆಡ್ ಸಿಕ್ಕೇ ಟೊಯಾಟೋದಲ್ಲಿ, ಬಿಕಾಸ್ 5,00,000 ಇದೆ ಸರ್ ಇದ್ರದ್ದು. ಓಡಿರೋದು ಟೊಯಾಟೋ ಇದಲ್ವಾ? ಹೌದು. ಹಾಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಅಂಡ್ ಯಾವ ವೇರಿಯಂಟ್ ಸರ್ ಇದು? ಸರ್ ವಿ ವೇರಿಯಂಟ್, ವಿ ವೇರಿಯಂಟ್. ನಿಮ್ಗೆ ಎ ಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಇಂಟೀರಿಯರ್ ಎಲ್ಲ ಸಕತ್ತಾಗಿದೆ, ಸಕತ್ತಾಗಿದೆ ಸರ್, ನೀವು ನೋಡ್ತಾ ಇರ್ಬೋದು. ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ವೆಲ್ ಮೇಂಟೈನ್ಡ್ ಇಂಟೀರಿಯರು ಸರ್. ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅಲ್ಲ ಸರ್? ಏನಿಲ್ಲ ಸರ್, ಬರೀ ತಗೊಂಡು ಓಡಿಸ್ತಾ ಇರ್ಬೇಕು ಸರ್. ಜನರಲ್ ಸರ್ವಿಸ್ ಎಲ್ಲ ಆಗಿದೆ, ಕಸ್ಟಮರ್ ಬಿಲೀಫ್ಗೆ ಕಸ್ಟಮರ್ ಮಾಡ್ಬೋದು ಸರ್ ಸರ್ವಿಸ್. ಓಕೆ, ಪ್ರೈಸಿಂಗು ಸರ್? ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರೈಸಿಂಗ್ ಕೊಡ್ತೀನಿ. 4,95,000 ಕೋಟ್ ಮಾಡ್ತಾ ಇರೋದು, ಅದ್ನಲ್ಲಿ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 4,65,000. 4,60,000 65,000 ಆಗೋದಿಲ್ಲ? ಆಗಲ್ಲ ಸರ್.
ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಇದೆ ಸರ್, ಐದು ವರ್ಷ ಇನ್ಶೂರೆನ್ಸ್ ಎಫ್ ಸಿ ಇದೆ ಸರ್. 4,65,000 ಇದು ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ, ಬಂದು ಮಾತಾಡಿ. ಹಾಗೆ ಇನ್ನೊಂದು ವೈಟ್ ಕಲರ್ ಇನ್ನೋವ ಇರೋದು ಸರ್? ಸರ್ ವೈಟ್ ಕಲರ್ ಇನ್ನೋವಾ 2016 ಮಾಡಲ್ಲು, ಸಾರಿ 2015 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್. ಗಾಡಿ ತುಂಬಾ ಕ್ಲಾಸ್ ಇದೆ, GX ಮಾಡಲ್ ಸೇಮ್ ವಿ ವರ್ಷನ್ ಮಾಡಲ್ ತುಂಬಾ ಕ್ಲಾಸ್ ಇದೆ, ಕಮ್ಮಿ ಓಡಿಸಿದೆ ಗಾಡಿ, ಯಾರು ಓಡಿಸಲ್ಲ ಆತರ ಓಡಿಸಿದೆ ಕಂಪನಿ ಮೇಂಟೈನ್. 1,47,000 ಕಿಲೋಮೀಟರ್ಸ್ ಓಡಿಸಿದೆ ಗಾಡಿ. ಅಂಡ್ ಯುಪಿ ಪಾಸಿಂಗ್ ಅಲ್ವಾ? ಯುಪಿ ಪಾಸಿಂಗ್ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ವಿತ್ NOC. ಏನು ನೀವೇ ಹೇಳಿ ಸರ್, ಕೊಡ್ತೀನಿ ಸರ್, ಒಳ್ಳೆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್, ಏನ್ ಟೆನ್ಷನ್ ತಗೊಂಡ್ಬಿಡಿ ಸರ್. 9.5 ಮುಗಿಸ್ಕೊಡ್ತೀನಿ ಸರ್. 9,50,000 9,50,000. ಸೊ ಇದ್ರ ಮೇಲೆ NOC ಆಗಿರುತ್ತೆ, ಕೆ ಆದ ನಂತರ ನಿಮ್ಗೆ ಲೋನ್ ಆಗುತ್ತೆ. ಇದು ಜೀರೋ ಡೌನ್ ಪೇಮೆಂಟ್. ಜೀರೋ ಡೌನ್ ಪೇಮೆಂಟ್. ಓಕೆ, ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಬೇಸ್ಡ್ ಆನ್ ಸಿವಿಲ್ ಸ್ಕೋರ್. ಓಕೆ, ಸೊ ಮೈಲೇಜ್ ಅಲ್ಲಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಬೆಸ್ಟ್ ಗಾಡಿ ರಿಚ್ಸ್, ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಮೋರ್ ದನ್ 20 ಬಂದೇ ಬರುತ್ತೆ ಖಂಡಿತ, 20 ಮೇಲ್ಗಡೆ ಬರುತ್ತೆ ಸರ್. ಇದು ಗಾಡಿ ಚಾಲೆಂಜಿಂಗ್ ಪ್ರೈಸ್, ಚಾಲೆಂಜಿಂಗ್ ಮೈಲೇಜ್ ಕೊಡ್ತೀನಿ. ಓಕೆ, ಅದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೂ ಕೊಡ್ತೀರಾ? ಹೌದು. ZDI VDI ವೇರಿಯಂಟ್ ಆಗಿರುತ್ತೆ, ಮಿಡ್ ವೇರಿಯಂಟ್, ಡೀಸೆಲ್ ವೇರಿಯಂಟ್. ಓಡಿರೋದು ಸರ್ ಇದು 76 76,000. ಅಂಡ್ ಎಸಿ, ಪವರ್ ಶೇರಿಂಗ್, ಪವರ್ ಸಿಸ್ಟಮ್, ಲೆದರ್, ಆಫ್ಟರ್ ಮಾರ್ಕೆಟ್, ಮೇಬಿ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಇರೋದು. ಓಕೆ ಸರ್, ಏನ್ ಪ್ರೈಸಿಂಗ್ ಸರ್? ಕೋಟ್ ಮಾಡ್ತಾ ಇರೋದು 3,25,000. ಒಂದೇ ಬೆಳೆ ಹೇಳ್ಬಿಡ್ತೀನಿ, ರಂಜಾನ್ ಸ್ಪೆಷಲ್, ಒನ್ ಡೇ ಶಾರ್ಟ್. 2,90,000 ಬನ್ನಿ ಸರ್ ತಗೊಂಡೋಗಿ. 2,80,000 ಬನ್ನಿ ಸರ್ ತಗೊಂಡೋಗಿ ಸರ್. 2,70,000 ಇಲ್ಲ ಸರ್, 2,80,000 ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ. ಓಕೆ ಸೂಪರ್. ಹಾಗೆ ನೆಕ್ಸ್ಟ್ ಬಲಿನೋ ಇದರೋದು ಡುವಲ್ ಟೋನ್ ಸರ್ ಇದು? ಹೌದು ಸರ್, ಕಂಪ್ನಿಯಿಂದಾನೇ ಡುವಲ್ ಟೋನ್ ಆಗಿರುತ್ತೆ. ಹೌದು, ನೋಡ್ಬೋದು ಅಲಾವಿಲ್ ಎಲ್ಲ ಬರುತ್ತೆ, ಚೆನ್ನಾಗಿದೆ ಟೈರ್ ಕಂಡೀಷನ್. ಓಡಿರೋದು ಸರ್ ಇದು? ಸರ್ ಓಡಿರೋದು 49,000. 49,000 ರೆಕಾರ್ಡೆಡ್? ರೆಕಾರ್ಡೆಡ್. 2018 ಮಾಡಲ್ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತಾ? ಪುಷ್ ಬಟನ್ ಸ್ಟಾರ್ಟ್. ಓಕೆ, ಯಾವ ವೇರಿಯಂಟ್ ಸರ್ ಇದು? ಅಲ್ಫಾ ವೇರಿಯಂಟ್, ಟಾಪ್ ಎಂಡ್. ಟಾಪ್ ಎಂಡ್. 49,000 ಓಡಿರೋದು, ಡುವಲ್ ಟೋನ್ ಬರುತ್ತೆ, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಒಳ್ಳೆ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದ್ದೀನಿ ಸರ್. ರಂಜಾನ್ ಸ್ಪೆಷಲ್ ಆಫರ್ ಏನ್ ಹೇಳ್ತಿದ್ರ ಹೇಳಿ ಸರ್? ಹೇಳಿ, 7,60,000 ಅದ್ನಲ್ಲಿ ರಂಜಾನ್ ಸ್ಪೆಷಲ್ ಆಫರ್ ಕೊಡ್ತೀನಿ. 7,50,000 ಇಲ್ಲ, 7,30 ಕೊಡ್ತೀನಿ ಬನ್ನಿ. 7,30,000 7,30,000 ಕೊಡ್ತೀನಿ. ಡೌನ್ ಪೇಮೆಂಟ್ ಬನ್ನಿ ಸರ್, ಸೇಲ್ಸ್ ಕೋರ್ ಚೆಕ್ ಮಾಡಿ ಡೌನ್ ಪೇಮೆಂಟ್ ಮಾಡಿಸಿ, ಕಮ್ಮಿ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಸೂಪರ್. 1,00,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. 1,00,000 ತಗೊಂಡ್ ಬಂದ್ರೆ ಬಲಿನೋ ಸಿಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಯಾವ ತೋರಿಸ್ತೀರಾ? I20 ತೋರಿಸ್ತೀನಿ ಸರ್, 2010 ಮಾಡಲ್ ತೋರಿಸ್ತೀನಿ ಬನ್ನಿ ಸರ್. ಆಸ್ತಾನ? ಆಸ್ತಾ ಸರ್. ಆಸ್ತಾನಾ? ಮ್ಯಾಗ್ನಾ ಸರ್, ಮ್ಯಾಗ್ನಾ. ಓಕೆ, ನೋಡ್ಬೋದು ನಿಮ್ಗೆ ಮ್ಯಾಗ್ನಾ ಬರುತ್ತೆ. ಹಿಂದ್ಗಡೆ ಟೈರ್ ಒಂದ್ ಸ್ವಲ್ಪ ಡಲ್ ಇದೆ, ತೋರಿಸ್ತಿದ್ದೀನಿ. ಬೇಕಂದ್ರೆ ನೀವು ಟೈರ್ ಚೇಂಜ್ ಮಾಡ್ಕೊಳ್ಳೇಬೇಕು ಅನ್ಕೋತೀನಿ ಅದನ್ನ ಸರ್. ಟೈರ್ ಹಾಕ್ಬಿಟ್ಟು ಒಂದು ಪ್ರೈಸ್ ಹೇಳಿ ಸರ್ ಇದಕ್ಕೆ. ಓಕೆ, ನನ್ನ ಕಡೆಯಿಂದ ಬಂದ್ರೆ ಸರ್, ನಿಮ್ ಕಡೆಯಿಂದ ಟೈರ್ ಹಾಕ್ಬಿಟ್ಟು ಹೇಳ್ತೀನಿ, ಒಂದೇ ಬೆಳೆ ಹೇಳ್ಬಿಡ್ತೀನಿ. 3,00,000. 3,00,000 ವಿತ್ ಟೈರ್? ವಿತ್ ಟೈರ್. ಓಕೆ, ಅಂಡ್ ಇದು ಮ್ಯಾಗ್ನಾ ಆಗಿರುತ್ತೆ. ಇಂಟೀರಿಯರ್ ಓಡಿರೋದು ಸರ್ ಇದು? ಸರ್ ಕಮ್ಮಿ ಓಡಿದೆ, 70,000 ಕಿಲೋಮೀಟರ್ಸ್ ಓಡಿದೆ ಸರ್. 70,000. ಓಕೆ, 3,00,000. ಟೈರ್ ನೀವು ಟೈರ್ ಕಸ್ಟಮರ್ ಹಾಕ್ಬೇಕು ಅಂದ್ರೆ ಕಸ್ಟಮರ್ ನ ಹಾಕೊಳ್ಳಿ, ಪ್ರೈಸಿಂಗ್ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ರಂಜಾನ್ ಸ್ಪೆಷಲ್ ಆಫರ್ ಕೊಡ್ತಾ ಇರೋದು. ಬಟ್ ಅಲ್ಲಿ ಯಾರು ಕೊಡಬಾರ್ದು? ಇಲ್ಲ ಸರ್, ಲಾವಿಶ್ ವೀಲ್ಸ್. ಮತ್ತೆ ಲಾವಿಶ್ ವೀಲ್ಸ್ ನಲ್ಲಿ ಇನ್ನೊಂದು ಮಾತು ಹೇಳ್ಬೇಕು, ಸ್ಟಾರ್ಟಿಂಗ್ ನಲ್ಲಿ ನಾವು ಹೇಳಿಲ್ಲ, ಇನ್ನೊಂದು ಬೆಸ್ಟ್ ಅಂಡ್ ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ. ಯಾರಾದ್ರೂ ಗಾಡಿ ತಗೊಂಡ್ರೆ ಇಲ್ಲಿಂದ 5 ವಾಷಿಂಗ್ ಕೊಡ್ತೀನಿ. 5 ವಾಷಿಂಗ್ ಫ್ರೀ? 8 ವಾಷಿಂಗ್, ಫಾರ್ಮ್ ವಾಷಿಂಗ್, 8 ವಾಷಿಂಗ್ ಫ್ರೀ ಕೊಡ್ತಾ ಇದ್ದೀನಿ ನಮ್ಮ ಕಡೆಯಿಂದ. 5 ಸತಿ ಫುಲ್ ಗಾಡಿ ಗಲೀಜ್ ಮಾಡ್ಕೊಂಡ್ ಬನ್ನಿ, ವಾಶ್ ಮಾಡಿ, ಜವಾಬ್ದಾರಿ ನಮ್ದು. ಬಟ್ ಇದು ಕಂಡೀಷನ್ ಒನ್ ಇಯರ್ ಒಳಗಡೆ ಆಗ್ಬೇಕಾ? ಹೆಂಗೆ ಸರ್ ಇದು? ಯಾವತ್ತು ಯಾವಾಗೇನು? 5 ಸರ್ವಿಸ್ ಕಂಪ್ಲೀಟ್ ಫ್ರೀ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ಜನ ನೋಡ್ತಿರ್ತಾರೆ, ಉತ್ತರ ಕರ್ನಾಟಕ ಜನ ನೋಡ್ತಿರ್ತಾರೆ, ಬೆಂಗಳೂರಿಗೆ ಬಂದೇ ಮಾಡ್ಬೇಕಾಗತ್ತೆ ಅವರು ಅಲ್ವಾ? ಯಾವಾಗ ಅವ್ರು ಬೆಂಗಳೂರಿಗೆ ಬರ್ತಾರ ಅವಾಗ ವಾಶ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಖಂಡಿತ ಮಾಡ್ಕೊಂಡು ಹೋಗ್ಲಿ, ಅದೇ ರೀಸನ್ ಗೆ ಬರಕ್ ಆಗೋದಿಲ್ಲ ಅವ್ರಿಗೆ. ಅದಕ್ಕೆ ನಾನು ಕಂಡೀಷನ್ ಕೇಳದೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್, ಇದು ಬಂದ್ಬಿಟ್ಟು ಹರಿಯಾಣ ಪಾಸಿಂಗ್, I20 ಆಗಿರತ್ತೆ, 2020 ಸ್ಪೋರ್ಟ್ಸ್ ABS, 78,000 ಸರ್. ರೆಕಾರ್ಡೆಡಾ? ರೆಕಾರ್ಡೆಡ್ ಸರ್. ಓಕೆ, ಗಾಡಿ ನೋಡ್ಬೋದು ವೆಲ್ ಮೇಂಟೈನ್ ಆಗಿದೆ, ಟೈರ್ ಕಂಡೀಷನ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಹಾಗೆ ಇಂಟೀರಿಯರ್ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗ್ ಒಂದು ಬರುತ್ತೆ. ಓಡಿರೋದು 78,000 ಆಗಿರುತ್ತೆ ಸರ್. ಇದಕ್ಕೆ ಒಂದು ಫೈನಲ್ ಪ್ರೈಸ್ ಸರ್? ಸರ್ ಕೋಟ್ ಮಾಡ್ತಾ ಇರೋದು 3,90,000. ಇದ್ನಲ್ಲಿ ನಾವು ಬೆಸ್ಟ್ ಪ್ರೈಸ್ ರಂಜಾನ್ ಸ್ಪೆಷಲ್, ಎಲ್ಲರಿಗೂ ಗೊತ್ತಿದೆ ರಂಜಾನ್ ನಲ್ಲಿ ನಾವು ಕೊಡೋದು. ಲಾವಿಶ್ ನಲ್ಲಿ ಬರ್ತಾ ಇರೋದು ಇವಾಗ ಒಳ್ಳೆ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸಿಂಗ್.
ರಂಜಾನ್ ಅಲ್ಲಿ ಎಲ್ಲೂ ಹೋಗ್ಬಾರ್ದು, ಲಾವಿಶ್ ಗೆ ಬರ್ಬೇಕಂತೀರ? ಲಾವಿಶ್ ಗೆ ಬರ್ಬೇಕು. ಬೆಸ್ಟ್ ಅಂಡ್ ಬೆಸ್ಟ್ 360 ಮುಗಿಸ್ಕೊಡ್ತೀನಿ ವಿತ್ ಎನ್ಒಸಿ. 350 ಮಾಡಿ ಬನ್ನಿ ಸರ್, ವಿತ್ ಎನ್ಒಸಿ ಬನ್ನಿ ಸರ್, ಮಾಡೋಣ. ಓಕೆ. ಹಾಗೆ ಇನ್ನೊಂದು ಸರ್, ಏನ್ ಸರ್ i20 i10 ಗಳ ಸುರಿಮಳೆ? i20 ಗಳು ಜಾಸ್ತಿ ಇದೆಯಲ್ಲ ಸರ್ ನಮ್ಮ ಹತ್ರ ಬರೋದು. i20 Duster ಸರ್ ಜಾಸ್ತಿ. ವೋಲ್ಸ್ವ್ಯಾಗನ್ ಇದೆಯಾ? ವೋಲ್ಸ್ವ್ಯಾಗನ್ ಇದೆ ಸರ್, ಪೋಲೋ ಇದೆ ಸರ್, ಹೈಲೈನ್. ಹೈಲೈನ್ ಹೈಲೈನ್. ಓಕೆ, ಇದು ಡಿಎಲ್ ಪಾಸಿಂಗ್ ಆಗಿರುತ್ತೆ. ಅಂಡ್ 2014 ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್. ಓಕೆ, ಏನ್ ಪ್ರೈಸಿಂಗ್ ಹೇಳ್ತಿದ್ರು ಸರ್ ಇದಕ್ಕೆ? ಸರ್ ಇದು ವಿತ್ ಎನ್ಒಸಿ ಫೈನಲ್ ರಂಜಾನ್ ಆಫರ್, 420,000 ಕೋಟ್ ಮಾಡ್ತಾ ಇರೋದು, 4 lakhs ಮುಗಿಸ್ಕೊಡ್ತೀನಿ ಫೈನಲ್. ಒಪ್ಪಿಲ್ಲ ಸರ್ ನಾನು ಈ ಪ್ರೈಸ್ ಗೆ. ಇನ್ನು ಕಮ್ಮಿ ಮಾಡಿ, ಕಮ್ಮಿ ಮಾಡಿ ಸರ್. 3,95,000 ಹೋಗಿ ಸರ್. 3,95,000 ಹಾಗೆ. ನೆಕ್ಸ್ಟ್ ಇನ್ನೊಂದು ಸರ್, ಹರಿಯಾಣ ಪಾಸಿಂಗ್ ಎಲ್ಲರಿಗೂ ಗೊತ್ತಿದೆ, ಪೆಜೋರೋ ಪೆಜೋರೋ ಪೆಜೋರೋ. ಟಾಪ್ ಎಂಡ್ 4x4 ಬೆಸ್ಟ್ ಗಾಡಿ. ಟೈರ್ ಕಂಡೀಷನ್ ಎಲ್ಲ ನೋಡಬಹುದು, 75-80% ಇದೆ ಟೈರ್ ಕಂಡೀಷನ್ ಎಲ್ಲ. ಎಲ್ಲರಿಗೂ ಗೊತ್ತಿದೆ, ಆಫ್ಟರ್ ಮಾರ್ಕೆಟ್ ಆನ್ ರೋಡ್ ಏನಿಲ್ಲ. ಕಿಂಗು ಕಿಂಗು. ಓಕೆ, ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸರ್ ಇದಕ್ಕೆ ಫೀಚರ್ಸ್ ನೀವು ನೋಡ್ಕೊಬಹುದು, ಫೀಚರ್ಸ್ ಹೆಂಗಿದೆ ಅಂತ. ಫೀಚರ್ಸ್ ಸೂಪರ್ ಫೀಚರ್ಸ್ ಇದೆ, ಎಕ್ಸಲೆಂಟ್ ಸಸ್ಪೆನ್ಷನ್ ಎಲ್ಲ ವರ್ಕಿಂಗ್, ಎಕ್ಸಲೆಂಟ್ ಕಂಡೀಷನ್, ಒಳ್ಳೆ ಬ್ರಾಂಡೆಡ್ ತರ ಇದೆ ಸರ್. 2013 ಮಾಡಲ್, ಸೆಕೆಂಡ್ ಓನರ್, ಕಮ್ಮಿ ಓಡಿದೆ, 1 lakh km ಓಡಿದೆ ಗಾಡಿ, 1,04,000 km ಓಡಿದೆ. ರೆಕಾರ್ಡೆಡ್ ರೆಕಾರ್ಡೆಡ್. ಪ್ರೈಸಿಂಗ್ ಸರ್? ಸರ್ ಬೆಸ್ಟ್ ರಂಜಾನ್ ಪ್ರೈಸಿಂಗ್ ಹೇಳ್ತಾ ಇರೋದು, ಕೋಟ್ ಮಾಡ್ತಾ ಇರೋದು ಎಷ್ಟು ಹೇಳಿ? 6.5 ರಂಜಾನ್ ಸ್ಪೆಷಲ್ ಆಫರ್ ನಿಮ್ಗೆ, ನಿಮ್ ಚಾನಲ್ ಇಂದ ಬಂದ್ರೆ ತೆಜೋರೋಗಿ ಕೊಡ್ತೀನಿ. 5,95,000 ಇದ್ರ ಮೇಲೆ ನಾನು ನೆಗೋಷಿಯೇಟ್ ಮಾಡಕ್ ಆಗೋದಿಲ್ಲ, ಬೆಸ್ಟ್ ಪ್ರೈಸು. ಹಾಗೆ ಇನ್ನೊಂದು, ಡಸ್ಟರ್ ಗಳು 3 ನಿಂತಿದೆ ನಿಮ್ಗೆ, 1 Duster 2 Duster 3 Duster ಕಲರ್ ಅಲ್ಲಿ ಸಿಗುತ್ತೆ ನಿಮ್ಗೆ ಸರ್. ಇದು ಎಷ್ಟು, 85 PS ನಮ್ಮ ಹತ್ರ ಎಲ್ಲ ಬರೋದು 85 PS ಸರ್, 110 PS ಬರಲ್ಲ ಸರ್. ಯಾಕೆಂದ್ರೆ 85 ನಿಮ್ಗೆ ಮೈಲೇಜ್ ಬರುತ್ತೆ. ಮೈಲೇಜ್ ಎಷ್ಟು ಬರ್ಬೋದು ಅಂದ್ರೆ 110%, 26-27 ಮೈಲೇಜ್ ಬರುತ್ತೆ ಸರ್ ಡೀಸೆಲ್ ಅಲ್ಲಿ. ಡೀಸೆಲ್ ನಲ್ಲಿ ಓಕೆ, 110 ಅಲ್ಲಿ ಕಂಫರ್ಟ್ನೆಸ್ ಜಾಸ್ತಿ ಬರುತ್ತೆ, ಕಂಫರ್ಟ್ನೆಸ್ ಜಾಸ್ತಿ ಬರುತ್ತೆ, ಮೈಲೇಜ್ ಬರಲ್ಲ ಸರ್ ಅದ್ನಲ್ಲಿ. ಇದು ಸಿಂಗಲ್ ಓನರ್? ಎಲ್ಲ ಸಿಂಗಲ್ ಓನರ್ ಸರ್ ಇದ್ನಲ್ಲಿ. ಇದು ಸೆಕೆಂಡ್ ಓನರ್, ಸೆಕೆಂಡ್ ಓನರ್, ಸೆಕೆಂಡ್ ಓನರ್. 2013 ಮಾಡಲ್, ಸೆಕೆಂಡ್ ಓನರ್, ಕಮ್ಮಿ ಓಡಿಸಿದ ಗಾಡಿ, 84,000 km ಓಡಿಸಿದ ಗಾಡಿ, RXL ಆಪ್ಷನಲ್ ಗಾಡಿ. ಓಕೆ, 85 PS ಗೆ ಒಂದು ಪ್ರೈಸಿಂಗ್ ಏನ್ ಹೇಳೋದಾದ್ರೆ ಸರ್ ಇದಕ್ಕೆ? ಸರ್ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸಿಂಗು 3,40,000. 3,40,000, 3,40,000 ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋಣ ಬನ್ನಿ. ಅದ್ಬಿಡಿ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಮಾಡ್ತೀರಾ? ಎಷ್ಟಾಗ್ಬೋದು ಹೇಳಿ ಸರ್ ಒಂದು ಫೈನಲ್ ಪ್ರೈಸ್? 3,15,000 ಬನ್ನಿ ತಗೊಂಡೋಗಿ. 3,10,000 ಬನ್ನಿ ತಗೊಂಡೋಗಿ. ಹಾಗೆ ಇನ್ನೊಂದು ವೈಟ್ ಕಲರ್, ವೈಟ್ ಕಲರ್ ಕೆ ಎ ಗಾಡಿ. ಹಾಂ, ಕೆ ಎ ಗಾಡಿ ಯಾರು ಕೊಡಲ್ಲ. 2015 ಮಾಡಲ್, ಸೆಕೆಂಡ್ ಓನರ್. ಇದ್ರ ಮೇಲೆ ಡೌನ್ ಪೇಮೆಂಟ್ ಎಷ್ಟಾಗೋದು ಹೇಳಿ ಸರ್? ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ, ಐಟಿ ರಿಟರ್ನ್ ಇದ್ರೆ ಮಾಡ್ಕೊಡ್ತೀನಿ ಸರ್. 1 lakh ತಗೊಂಡ್ ಬಂದಿ ಹೋಗಿ ಸರ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಪ್ರೈಸಿಂಗ್ ತುಂಬಾ ಕಮ್ಮಿ ಪ್ರೈಸಿಂಗ್ ಹೇಳ್ತಾ ಇದೀನಿ ಸರ್, ಯಾರು ಕೊಡಲ್ಲ. ನೀವು ಪ್ರೈಸಿಂಗ್ ನೋಡ್ಕೊಂಡ್ ನೋಡ್ಬೋದು ನೀವು. 5,45,000 ನೆಗೋಷಿಯಬಲ್ ಮಾಡಿ. ಫೈನಲ್ ಹೇಳಿ. 5,30 ಬನ್ನಿ ತಗೊಂಡೋಗಿ. 5,30,000 5,30,000 5,00,000 1 lakh ತಗೊಂಡ್ಬಂದ್ರೆ 4,30,000 ಲೋನ್ ಮಾಡ್ಕೊಡ್ತೀರಾ ಬಿಡಿ ಸರ್. 5,30,000 ಯಾಕೆ ತಗೊಂಡ್ ಬರ್ತೀರಾ? 5 lakh ಯಾಕೆ ತಗೊಂಡ್ ಬರ್ತೀರಾ? 5,20,000 ತಗೊಂಡ್ ಬಂದು ತಗೊಂಡೋಗಿ ಗಾಡಿ. ನಾನೊಂದು ಹೇಳ ಹಂಗಂದ್ರೆ ಹೇಳಿ ಸರ್. 5,10,000 5,15,000 ತಗೊಂಡ್ ಬನ್ನಿ ತಗೊಂಡೋಗಿ. 5,10,000 15,000 ಫೈನಲ್. 5,15,000 ಅಂತ ಹೇಳ್ತಿದ್ದೀರಾ. ಅಂಡ್ ಇದ್ರ ಮೇಲೆ ನಿಮ್ಗೆ 1 lakh ತಗೊಂಡ್ಬಂದ್ರೆ ಲೋನ್ ಆಗುತ್ತೆ ಮಿಕ್ಕಿರೋದು. ಅಂಡ್ 85 PS ಆಗಿರುತ್ತೆ, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ, ಅದು ಕರ್ನಾಟಕ ಪಾಸಿಂಗು. ಹಾಗೆ ಇನ್ನೊಂದು ಸರ್, ನೆಕ್ಸ್ಟ್ ನೆಕ್ಸ್ಟ್ 2014 ಮಾಡಲ್, ಸಿಂಗಲ್ ಓನರ್, ಯಾರು ಕೊಡಲ್ಲ. ಆ ಪ್ರೈಸಿಂಗ್ ಚಾಲೆಂಜಿಂಗ್ ಪ್ರೈಸಿಂಗ್ ನಾನು ಕೊಡ್ತೀನಿ ಸರ್. ಇದು ಚಾಲೆಂಜಿಂಗ್ ಪ್ರೈಸ್ ಹೇಳ್ಬಿಡಿ ಹಂಗಂದ್ರೆ. ಫಸ್ಟ್ 2014 ಮಾಡಲ್ ಹೇಳ್ತಿರೋದು 3,90,000 ನನಗೆ ಕಾಣ್ತಿದೆ. ಆ ಪ್ರೈಸ್ ನನ್ಗೆ ಬೇಡವೇ ಬೇಡ ಸರ್. ನೀವ್ ಏನ್ ಹೇಳಿದ್ರ ಇದ್ರ ಮೇಲೆ ಆ ಪ್ರೈಸ್ ಬೇಡವೇ ಬೇಡ. ನಿಮ್ ಫೈನಲ್ ಪ್ರೈಸ್ ನಮ್ ಕಸ್ಟಮರ್ ಗೆ 3,60,000 ಬನ್ನಿ ತಗೊಂಡೋಗಿ. 3,50,000 ಸರ್ ಬನ್ನಿ. 3,50,000 ಬನ್ನಿ. ಯುಪಿ ಪಾಸಿಂಗ್ ವಿತ್ ಎನ್ಒಸಿ. ಹಾಗೆ ರೆಡ್ ಕಲರ್ ಒಂದು ಹೈಲೈನ್ ಪೋಲೋ ಇದೆ ಸರ್. ಪೋಲೋ 2014 ಮಾಡೋದು, ಸಿಂಗಲ್ ಓನರ್, ಯಾರು ಚಾಲೆಂಜಿಂಗ್ ಪ್ರೈಸ್ ನಲ್ಲಿ ಕೊಡಲ್ಲ ವಿತ್ ಎನ್ಒಸಿ. ನಾವು ಪ್ರೈಸ್ ಕೊಟ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು, ಹಳೆ ವಿಡಿಯೋಸ್ ನಲ್ಲಿ ಎಲ್ಲ ನೋಡಿರ ನೀವು, ಬೇರೆ ಬೇರೆ ಕಡೆಯಿಂದ ಎಲ್ಲ ನಾವು ಪ್ರೈಸಿಂಗ್ ಕೊಟ್ ಮಾಡ್ತಾ ಇರೋದು 4,15,000. ಇವಾಗ ಫೈನಲ್ ಪ್ರೈಸ್ ಬನ್ನಿ ಸರ್, ಇಲ್ಲಿ ತಗೊಂಡ್ ಬನ್ನಿ, ಇಲ್ಲಿ ತೋರಿಸ್ಬಿಡಿ. ಇಲ್ಲೇ 3,75,000 ಇದೆ ಫೈನಲ್ ಆಫರ್ ಪ್ರೈಸ್ ವಿತ್ ಎನ್ಒಸಿ. ನಂಗದ್ ಬೇಡ, ನಮ್ಗಂದ ನನ್ಗಲ್ಲ, ನಮ್ ಕಸ್ಟಮರ್ಗ ಅದ್ ಬೇಡವೇ ಬೇಡ. ಆ ಪ್ರೈಸ್ ಬೇಡವೇ ಬೇಡ.
ಒಂದು ಬೆಸ್ಟ್ ಪ್ರೈಸ್ ಆಗಿರ್ಬೇಕು, 350,000 ಅದಕ್ಕಿಂತ ಕಮ್ಮಿ. ಬನ್ನಿ ಮಾತಾಡೋಣ, ಮುಂದೆ ಕುತ್ಕೊಂಡು ಮಾತಾಡಿ ಕ್ಲೋಸ್ ಮಾಡಿ ತಗೊಂಡೋಗಿ ಸರ್ ಗಾಡಿ ಹೈಲೈನು. 350,000 ಬನ್ನಿ ನೋಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಅದಕ್ಕಿಂತ ಕಮ್ಮಿ ಆಗುತ್ತೆ? ಅದಕ್ಕಿಂತ ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು. ಅದಕ್ಕಿಂತ ಕಮ್ಮಿ ಆಗತ್ತೆ ಹೇಳಿ. ಬನ್ನಿ ಸರ್, ರೆಡ್ ಕಲರ್ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಗಾಡಿ. ಹೌದು, ಹೈಲೈನ್ ಅಂತ ಹೇಳ್ತಿದ್ರೆ ಪೆಟ್ರೋಲ್ ಅಲ್ವಾ ಡೀಸೆಲ್ಲ? ಡೀಸೆಲ್ಲು ಹೈಲೈನ್. ಡೀಸೆಲ್ಲ ಮೋಸ್ಟ್ ಡಿಮಾಂಡೆಡ್, ತುಂಬಾ ಜನ ರೆಡ್ ಕಲರೇ ಕೇಳ್ತಾರೆ. ಹಾಗೆ ನೀವು ನೋಡ್ಬೋದು ನಿಮ್ಗೆ ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರು ನಿಮ್ಗೆ ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಬಿಕಾಸ್ ಹೈಲೈನ್ ಆಗಿರುತ್ತೆ. ಅದಾದ ನಂತರ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರೋದಿಲ್ಲ. ಫ್ಯಾಬ್ರಿಕ್ ಹೌದು, ಕಂಫರ್ಟ್ನೆಸ್ ಜಾಸ್ತಿ ಇದೆ. ಲಾಂಗ್ ಟ್ರಿಪ್ ಹೋಗ್ಬೇಕಾದ್ರೆ ಬೆವರು ಬರೋದಿಲ್ಲ ಹಿಂದ್ಗಡೆ. ಹೌದು, ಖಂಡಿತ. ಹಾಗೆ ನೆಕ್ಸ್ಟ್ ಗಾಡಿ ಇನ್ನೊಂದು ಡೀಸೆಲ್ ಡಿಸೈರ್ ಇರೋದು ಸರ್, ಅದು ಕರ್ನಾಟಕ ಪಾಸಿಂಗು. ಸರ್ ಡಿಸೈರ್ 2008 ಮಾಡೆಲ್ ಸೆಕೆಂಡ್ ಓನರ್ VXI, ತುಂಬಾ ಕಮ್ಮಿ ಓಡಿಸಿದೆ ಗಾಡಿ, 58,000 ಕಿಲೋಮೀಟರ್ ಓಡಿಸಿದೆ. ಇನ್ನೊಂದ್ ಮಾತು, ಇದ್ನಲ್ಲಿ ಫ್ರೆಶ್ FC ಇನ್ಶೂರೆನ್ಸ್ ಇದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲಾನು ಇದೆ. ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ ಅಷ್ಟೇ ಪಾಲಿಶ್ ಎಲ್ಲ ಹಾಕೊಡ್ತೀನಿ. ಫುಲ್ ಚಕ ಚಕ ಅನ್ಬೇಕು, ಚಕ ಚಕ ಆಗ್ಬೇಕು ಗಾಡಿ, ಆತರ ಮಾಡ್ಕೊಡ್ತೀನಿ ಸರ್ ಗಾಡಿ. 275,000 ನೀವು ಕೋಟ್ ಮಾಡ್ತಾರೋ? 250,000 ಬನ್ನಿ ತಗೊಂಡೋಗಿ. ಆಯ್ತಾ, ಬನ್ನಿ ತಗೊಂಡೋಗಿ. ಹಿಂಗ್ ತಗೊಂಡೋಗಿ ಅಂತಂದ್ರೆ ಇನ್ನೂ ಕಮ್ಮಿ ಮಾಡಿ ಹಂಗಂದ್ರೆ. ಸರ್ ಫೈನಲ್ ರಂಜಾನ್ ಸ್ಪೆಷಲ್ ಆಫರ್, ನೀವು ಏನ್ ಹೇಳ್ತಾ ಇದ್ದೀರಾ ಅದೇ ಪ್ರೈಸಿಂಗ್ ಅಲ್ಲಿ ನಾನು. ಅದೇ ಪ್ರೈಸ್, ನಾನೊಂದು ಪ್ರೈಸ್ 240,000 ಅಂತ ಹೇಳ್ತೀನಿ ಈಗ. ಇಲ್ಲ ಸರ್ ಆಗಲ್ಲ ಆಗಲ್ಲ. 250,000 ಡಿಸೈರು, ಅದು ಸಿಂಗಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಬರೀ 58,700 ಓಡಿದೆ ಗಾಡಿ. VXI ಪೆಟ್ರೋಲ್ ವೇರಿಯಂಟ್. ಹಾಗೆ ಇನ್ನೊಂದು ಶಿಫ್ಟ್ ಇರೋದು ಸರ್, ಶಿಫ್ಟ್ VXI 2009 ಮಾಡೆಲ್. ಎಕ್ಸಲೆಂಟ್ ಕಂಡೀಷನ್, ನೀವು ನೋಡ್ತಾ ಇರಬಹುದು. ಸೆಕೆಂಡ್ ಓನರ್, 52,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ. ಇದು LXI ಅಲ್ವಾ? LXI 52,800 ಗಾಡಿ. ವೈಟ್ ಕಲರ್, ವೈಟ್ ಕಲರ್ ಶಿಫ್ಟ್ ಅಂತ ಹೇಳ್ತಾ ಇರ್ತಾರೆ, ಲೋ ಬಜೆಟ್ ನಲ್ಲಿ ನೋಡ್ತಾ ಇರ್ತೀರಾ. ವೈಟ್ ಕಲರ್, ಅದು ಪ್ರೊಫೆಷನಲ್ ಲುಕ್ ಅಂತ ಕಾಣುತ್ತೆ ನಿಮ್ಗೆ. ವೈಟ್ ಕಲರ್ ಬೇಸಿಗೆಯಲ್ಲಿ ತಗೊಳ್ಬೇಕು, ಯಾಕಂತಂದ್ರೆ ಇದ್ರದ್ದು ರಿಫ್ಲೆಕ್ಷನ್ ಶೇಡ್ ಆಗಿಬಿಟ್ಟು ಒಳಗಡೆ ಒಂದ್ ಸ್ವಲ್ಪ ಕೂಲ್ ಕಂಪ್ನಿ. ಬ್ಲಾಕ್ ಆದ್ರೆ ಒಂದ್ ಸ್ವಲ್ಪ ಇಡಿದ್ರೆ ಬಿಸಿ ಬಿಸಿ ಆಗುತ್ತೆ. ಖಂಡಿತ ಖಂಡಿತ. ಮತ್ತೊಂದೇನಂತಂದ್ರೆ ಆಕ್ಸಿಡೆಂಟ್ ಕಮ್ಮಿ, ಯಾಕಂದ್ರೆ ವೈಟ್ ಕಲರ್ ಹೋಗೋ ತರ ರೋಡ್ ಅಲ್ಲಿ ಅಂದ್ರೆ ರಿಫ್ಲೆಕ್ಷನ್ ಆಗುತ್ತೆ. ಖಂಡಿತ ಹೌದು, ಅದಕ್ಕೆ ಜಾಸ್ತಿ. ಸರ್ ಇವಾಗ ಇಲ್ಲಿ ನಿಲ್ಸಿದೆ ಅಂತ ಹಿಂಗೆ ಇದೆ ಸರ್, ಡಿಲಿವರಿ ಟೈಮ್ ನಲ್ಲಿ ನೋಡ್ತಾ ಇರ್ಬೋದು. ಚಕ ಚಕ ಹಾಕ್ಬೇಕು ಗಾಡಿ, ಚಕ ಚಕ ಆಗತ್ತೆ, ಚಕ ಚಕ್ ಅಂತ ಪಟಾಪಟ್ ಪಟಾಪಟ್ ಆತರ. ಖಂಡಿತ. ಹಾಗೆ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ. ಮೇಲ್ಗಡೆ ಏನು ಹೆಡ್ ರೆಸ್ಟ್ ತಗೋತಿದ್ದೀರಾ ಸರ್? ಹೆಡ್ ರೆಸ್ಟ್ ಗಾಡಿನಲ್ಲಿ ಬಂದಿಲ್ಲ ಸರ್, ಡೈರೆಕ್ಟ್ ಆಗಿ ಬಂದಿಲ್ಲ, ಫಸ್ಟ್ ಇಂದ ಬಂದಿಲ್ಲ. ಬಂದಿಲ್ವಾ? ಹೆಂಗ್ ಓಡಿಸ್ತಾರೆ ಸರ್ ಗಾಡಿಯವರು? ಸರ್ ನೋಡೋಣ, ಏನಾದ್ರು ಸಿಕ್ಕಿದ್ರೆ ಹಾಕ್ಕೊಡ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಕಸ್ಟಮರ್ ಪರ್ಚೇಸಿಂಗ್. ನೋಡಿ ಸರ್, ಅದು ಬೇಕಂದ್ರೆ ಕಸ್ಟಮರ್ಗೆ ಬೇಕು ಅಂತಂದ್ರೆ ಅವರು ಎಕ್ಸ್ಟ್ರಾ ಪೇ ಮಾಡಿದ್ರೆ ನೀವು ಹಾಕೊಡಿ. ಖಂಡಿತ ಖಂಡಿತ ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ಇಲ್ಲ ಅದಕ್ಕೆ ಮತ್ತೆ ನೀವು ಇನ್ಕ್ಲೂಡಿಂಗ್ ಮಾಡಿ ಅದರಲ್ಲೇ ಕೊಡಿ ಅಂತ ಅನ್ನಕ್ಕಾಗೋದಿಲ್ಲ. ಬಿಕಾಸ್ ನೀವು ಬಿಸ್ನೆಸ್ ಮಾಡ್ತಾರೆ, ನಿಮಗೂ ಒಂದ್ ಸ್ವಲ್ಪ ಕಮಿಷನ್ಸ್, ಯಾಕಂದ್ರೆ ನಿಮಗೂ ಬೇಕು ಸರ್, ಲಾಸ್ ಅಲ್ಲಿ ಯಾರು ಬಿಸ್ನೆಸ್ ಮಾಡೋದಿಲ್ಲ. ಹೌದು ಹೌದು, ಅದಕ್ಕೆ ಹೇಳ್ತಿರೋದು. ಗಾಡಿ ನೋಡ್ಬೋದು, ವೆಲ್ ಮೇಂಟೈನ್ ಆಗಿರೋದು ಸರ್. ಪ್ರೈಸಿಂಗ್ ಏನ್ ಹೇಳಿದ್ರಿ? ಬೆಸ್ಟ್ ಪ್ರೈಸ್ ಹೇಳ್ತೀರಿ, ಹೇಳ್ತಾ ಇದ್ದೀನಿ ಸರ್. ರಂಜಾನ್ ಸ್ಪೆಷಲ್ ಆಫರ್ 260,000 ಮುಗಿಸ್ಕೊಡ್ತೀನಿ. 250,000 ಬನ್ನಿ. ಓಕೆ, 250,000 ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗಿ. ಫೈನಲ್ ಪ್ರೈಸ್ ಸರ್? ಅದು ಫೈನಲ್ ಪ್ರೈಸ್ ಅಲ್ವಾ? ಫೈನಲ್ ಪ್ರೈಸ್, ನೀವು ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ ನಾವು ಫೈನಲ್ ಪ್ರೈಸ್ ಎಲ್ಲರಿಗೂ ಕೊಡ್ತಾ ಇರೋದು. ಡನ್ ಡನ್ ಸರ್, ಸೂಪರ್. ಇಲ್ಲ ಅಲ್ಲ ಸರ್, ಕಸ್ಟಮರ್ ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರತ್ತೆ ಅಲ್ವಾ? ಹೌದು ಸರ್. ನಿಮ್ ನೋಡಿ ಸರ್, ನೀವು ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ರೆ ಇನ್ನು 2-3 ಜನಕ್ಕೆ ರೆಫರ್ ಮಾಡ್ತಾರೆ. ನೀವು 2-3 ಗಾಡಿ ನಿಮ್ಮ ಬಕೆಟ್ ಅಲ್ಲಿ ಜಾಸ್ತಿ ಆಡ್ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ 2010 ಮಾಡೆಲ್, ಎಕ್ಸಲೆಂಟ್ ಕಂಡೀಷನ್, ಸಿಂಗಲ್ ಓನರ್ ಮ್ಯಾಗ್ನಾ, 820 ಮ್ಯಾಗ್ನಾ. ಕರ್ನಾಟಕ ಪಾಸಿಂಗ್? ಕರ್ನಾಟಕ ಪಾಸಿಂಗ್. ಡೆಲ್ಲಿ UP ಎಲ್ಲ ಬೇಡ, ಕರ್ನಾಟಕ ಗಾಡಿ ಬೇಕಂದ್ರೆ ಸಿಗತ್ತೆ. ಕರ್ನಾಟಕ ಗಾಡಿ ಬೇಕು ಅಂದ್ರೆ ಸಿಗತ್ತೆ. ನಮ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್? ಮ್ಯಾಗ್ನಾ ಸರ್, ಮ್ಯಾಗ್ನಾ ಇದು. ಓಕೆ, ಓಡಿರೋದು ಸರ್? ಕಮ್ಮಿ ಓಡಿದೆ ಗಾಡಿ, ತುಂಬಾ ಕ್ಲಾಸ್ ಇದೆ. 78,000 ಕಿಲೋಮೀಟರ್ ಓಡಿದೆ ಸರ್. ಪ್ರೈಸಿಂಗ್ ಹೇಳಿ, ಒಂದೇ ಶಾರ್ಟ್ ಪ್ರೈಸಿಂಗ್ ಹೇಳ್ತೀನಿ. ಕೋಟ್ ಮಾಡ್ದಾ ಇರೋದು 325,000. ಒಂದೇ 300,000. 290 ತಗೊಂಡ್ ಬಂದ್ವಿ ಸರ್, ತಗೊಂಡೋಗಿ ಗಾಡಿ. 290,000 ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಫೋರ್ಡ್ ಫಿಗೋ ಇರೋದು ಸರ್? ಫೋರ್ಡ್ ಫಿಗೋ 2012 ಮಾಡೆಲ್, ಡೀಸೆಲ್. ಓಕೆ, ಟಾಪ್ ಎಂಡ್ ವೇರಿಯಂಟ್. ಪೆಟ್ರೋಲ್, ಪೆಟ್ರೋಲ್ ಅಲ್ಲಿ ಅಷ್ಟು ಮಾರ್ಕೆಟ್ ಇಲ್ಲ ಸರ್, ಡೀಸೆಲ್ ಅಲ್ಲಿ ಮಾರ್ಕೆಟ್ ಇದೆ ಸರ್. ಯಾಕಂದ್ರೆ ಮೈಲೇಜ್ ಜಾಸ್ತಿ ಇರೋದು ಇದಕ್ಕೆ. ಹೌದು ಹೌದು, ಅಂಡ್ ಆಲ್ಮೋಸ್ಟ್ ಮೋರ್ ದನ್ 20 ಮೈಲೇಜ್ ಬರುತ್ತೆ. ಅಂಡ್ ಲೋ ಮೇಂಟೆನೆನ್ಸ್ ಬೇರೆ ಇದು. ಹೌದು, ರೀಸೇಲ್ ಗೆ ನೀವು ಬೇಕಂದ್ರೆ ತಗೊಳ್ಬಹುದು. ಫೋರ್ಡ್ ಇದು ಇಂಡಿಯಾಗ್ ಮಾರ್ಕೆಟಿಂಗ್ ಮತ್ತೆ ಬರ್ತಿದೆ, ಅದಕ್ಕೆ ಈ ಗಾಡಿಗಳು ರೀಸೇಲ್ ಜಾಸ್ತಿ. ಹಾಗೆ ಸರ್, ಓಡಿರೋದು ಎಷ್ಟು ಸರ್ ಇದು? ಸರ್ 1,09,000. ಓಕೆ, ಓನರ್? ಥರ್ಡ್ ಓನರ್. ಥರ್ಡ್ ಓನರ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್, 2012. ಓಕೆ, ಪ್ರೈಸಿಂಗ್ ಏನ್ ಹೇಳ್ತಿರೋದು ಸರ್? ಒಂದೇ ಪ್ರೈಸಿಂಗ್, ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. ಒಂದೇ ಒಂದ್ ಬೆಲೆ,
2,35,000 ಹೇಳ್ಬೇಡಿ ಅಲ್ಪ ಇದೆ ಕೋಟಿಂಗು. ಅದ ಹೇಳಲ್ಲ ಒಂದೇ ಒಂದು 2,10,000 2,00,000 ಬನ್ನಿ 2,00,000 ಆಗುತ್ತೆ. ಹಾಗೆ ನೆಕ್ಸ್ಟ್ ವ್ಯಾಗನರ್ ಇರೋದು ಸರ್? ಸರ್ ವ್ಯಾಗನರ್ ಇದೆ 2012 ಮಾಡಲ್ ಸಿಂಗಲ್ ಓನರ್ LXI ಸಾರಿ ಸೆಕೆಂಡ್ ಓನರ್ LXI ಟಾಪ್ ಎಂಡ್ ವೇರಿಯಂಟ್. ಬನ್ನಿ ಗಾಡಿ ನೋಡಿ, ಗಾಡಿ ನೋಡ್ಬಿಟ್ಟು ಮೆಕ್ಯಾನಿಕ್ ಗೆ ತೋರಿಸಿ ಅದಾದ್ಮೇಲೆ ತಗೊಂಡೋಗಿ ಗಾಡಿ. ಎಲ್ಲಾರು ಕೇಳ್ತಾ ಇರ್ತಾರೆ ವ್ಯಾಗನರ್ ವ್ಯಾಗನರ್ ಬೇಕು ವ್ಯಾಗನರ್. ಒಂದೇ ಮೆಕ್ಯಾನಿಕ್ ಅಲ್ಲ, ಯಾವ್ದು ಗಾಡಿಗೆ ಅದೇ ಮತ್ತೆ ಇದೊಂದು ಕೇಳಿದ್ರೆ ಒಂದಿಗೆ ಇಲ್ಲ ಯಾವ್ದು ಗಾಡಿಗೇನು ಸಾರಿ ಸ್ಟಾರ್ಟಿಂಗ್ ನಲ್ಲಿ ಹೇಳಿಲ್ಲ ಇವಾಗ ಹೇಳ್ತಾ ಇದ್ದೀನಿ. ಯಾವ್ದು ಗಾಡಿ ನೋಡಿ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ ತಗೊಂಡೋಗಿ ಗಾಡಿ. ಸೂಪರ್. ಹಾಗೆ 42,000 ಕಿಲೋಮೀಟರ್ ರೆಕಾರ್ಡೆಡ್ ಬೋರ್ಡ್ಸ್ ಇದೆ ಗಾಡಿ ಜಿನಿನ್ ಆಗಿ. ಶೋರೂಮ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡ್ಕೊಳ್ಳಿ, ಸ್ಕ್ಯಾನಿಂಗ್ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ಮೀಟರ್ ಟೆಂಪರ್ ನಾವು ಲಾವಿಶ್ ನಲ್ಲಿ ಮೀಟರ್ ಟೆಂಪರ್ ಯಾವ ಗಾಡಿಗೆ ಮಾಡಲ್ಲ ಸರ್. ಮೀಟರ್ ಟ್ಯಾಂಕ್ ಟೆಂಪರ್ ಆಪ್ಷನ್ ಇಲ್ಲ ಅನ್ನೋ ಆಪ್ಷನ್ ಅಲ್ಲೇ ಇಲ್ಲ ಸರ್ ನಮ್ಮ ಹತ್ರ. ಪ್ರೈಸಿಂಗ್ ಏನ್ ಹೇಳ್ತೀರಾ ಅದಕ್ಕೆ? ಸರ್ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್, 3,00,000 ತಗೊಂಡ್ ಬನ್ನಿ ತಗೊಂಡೋಗಿ. 3,00,000 ಕರ್ನಾಟಕ ಪಾಸಿಂಗ್ ಆಗಿರುತ್ತೆ. ಇದ್ರ ಡೌನ್ ಪೇಮೆಂಟ್ ಆಗತ್ತಾ ಸರ್, ಲೋನ್ ಆಗತ್ತಾ? ಮಾಡಿಸ್ಕೊಡ್ತೀನಿ. ಇನ್ನೋ ಮೂರನೇ ಗಾಡಿ ತೋರಿಸೋದು, ಮೂರನೇ ಗಾಡಿ ಆಗಿರೋದ್ರಿಂದ ಬೆಸ್ಟ್ ಪ್ರೈಸು ಬೆಸ್ಟ್ ಡೀಲ್ ಆಗಬೇಕು ಸರ್. ವಿಡಿಯೋ ನೋಡಿ ಇಮಿಡಿಯೇಟ್ ನಂಬರ್ ಇರುತ್ತೆ, ಇಮಿಡಿಯೇಟ್ ಕಾಲ್ ಮಾಡಬೇಕು. ಆ ಪ್ರೈಸಿಂಗ್ ಹೇಳಿ, ಮೊದಲು ಡೀಟೇಲ್ ಹೇಳ್ಬೇಡಿ ಗಾಡಿದು. ಸರ್ ಇನೋವಾ, ಟೊಯೋಟಾ ಇನೋವಾ, ಎಲ್ಲರಿಗೆ ಇಷ್ಟ ಇರೋದು ಟೊಯೋಟಾ ಇನೋವಾ ವ್ಯೂ ವರ್ಷನ್ನು 2015 ಮಾಡಲು. ರಿಜಿಸ್ಟ್ರೇಷನ್ 2015, ಮ್ಯಾನುಫ್ಯಾಕ್ಚರಿಂಗ್ 2015. ಬರೀ ಸಿಂಗಲ್ ಓನರ್, ಕಮ್ಮಿ ಓಡಿಸಿದೆ, 1,50,000 ಕಿಲೋಮೀಟರ್ ಓಡಿಸಿದೆ. ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸಿಂಗ್, ರಂಜಾನ್ ಸ್ಪೆಷಲ್ ಪ್ರೈಸಿಂಗ್ ನಾವು ಕೋಟ್ ಮಾಡ್ತಾ ಇರೋದು 9,80,000 ರಂಜಾನ್ ಸ್ಪೆಷಲ್ ಆಫರ್ ಕೊಡ್ತೀನಿ ಸರ್ ಇದು ಗಾಡಿಗೆ. ಯಾರು ಕೊಡಲ್ಲ ಚಾಲೆಂಜಿಂಗ್ ಪ್ರೈಸ್ ನಾನು ಕೊಡ್ತೀನಿ. 9,50,000 9,00,000 ತಗೊಂಡ್ ಬಂದಿ ಗಾಡಿ ತಗೊಂಡೋಗಿ. 9,00,000 9,00,000 ಅಂತ ಹೇಳ್ತಿದ್ದಾರೆ, ಇದ್ರ ಮೇಲೆ ವಿತ್ NOC ಆಗಿ NOC ಕೊಡ್ತೀನಿ. ಓಕೆ, ವಿತ್ ಕರ್ನಾಟಕ ಮಾಡ್ಬೇಕಂದ್ರೆ ಒಂದು ಡೀಲ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 2,00,000 ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ. 2,00,000 ಎಕ್ಸ್ಟ್ರಾ, 1,80,000 ಇಂದ 2,00,000 ಬರುತ್ತೆ ಸರ್ ಅದು. ಓಕೆ. ಹಾಗೆ ಇನ್ನೊಂದು ಸರ್, ಮತ್ತೊಂದು ಸ್ವಿಫ್ಟ್ ಇರೋದು. ಶಿಫ್ಟ್ ನೀವು ನೋಡ್ತಾ ಇರ್ಬೋದು ಗಾಡಿ, ಎಕ್ಸ್ಟ್ರಾ ಕ್ಲಾಸ್, ಎಕ್ಸ್ಟ್ರಾ ಆರ್ಡಿನರಿ, ಎಕ್ಸ್ಟ್ರಾ ಫ್ಯೂಚರ್ಸ್, ಕಮ್ಮಿ ಓಡಿಸಿದೆ ಗಾಡಿ. 28,000 ಓಡಿದೆ ಗಾಡಿ ಅಷ್ಟೇ. 28,000 ಓಡಿದೆ ಬರೀ? 28,000 ಸಿಂಗಲ್ ಓನರ? ಸಿಂಗಲ್ ಓನರ್. VXI ಅಲ್ವಾ? VXI 2017 ಮಾಡಲ್. ಓಕೆ, ಕಮ್ಮಿ ಓಡಿಸಿದೆ. 4,95,000 ಹೇಳ್ತಿರೋದು ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಅದಕ್ಕೆ. 28,000 ಓಡಿದೆ, ಇಮಿಡಿಯೇಟ್ ತಗೊಂಡು ಹೋಗ್ಬೇಕು ಸರ್, ಬಿಕಾಸ್ ಕಮ್ಮಿ ಓಡಿರೋ ಗಾಡಿ ಸಿಗೋದಿಲ್ಲ ಸ್ವಿಫ್ಟ್ ಅಲ್ಲಿ. ಅಂಡ್ ಸರ್ವಿಸಿಂಗು ತುಂಬಾ ಕಮ್ಮಿ ಆಗಿರುತ್ತೆ. VXI ಪೆಟ್ರೋಲ್ ವೇರಿಯಂಟ್. ಅಂಡ್ ಕಸ್ಟಮರ್ ಹೆಸರಿನಲ್ಲಿ ರೆಡಿ NOC ತಕ್ಕೊಡ್ತೀನಿ ವಿತಿನ್ 45 ವರ್ಕಿಂಗ್ ಡೇಸ್. ಓಕೆ, ಪ್ರೈಸಿಂಗ್ ಸರ್ ಎಕ್ಸಲೆಂಟ್ ಪ್ರೈಸ್ ಕೊಡ್ತೀನಿ ಸರ್. ಎಕ್ಸಲೆಂಟ್ ಅಲ್ಲ, ಬೆಸ್ಟ್ ಬೆಸ್ಟ್ ಸೂಪರ್ ಅಂಡ್ ಬೆಸ್ಟ್ ಅಂಡ್ ಬೆಸ್ಟ್ ಬೆಸ್ಟ್ ಅಂಡ್ ಬೆಸ್ಟ್ ಸೂಪರ್ ಹೇಳಿ. 4,60,000 ಫೈನಲ್. 450,000 ಅಂತ ಬನ್ನಿ ಸರ್. 450,000 ಹಾಗೆ.